ಇವಾಗ ಬರ್ತಾರೆ ನೋಡಿ ಪಾಠಕ್ಕೆ. 1 2 3 ಸೂಪರ್, ಇದೇ ಬಿಲ್ಡಪ್ ಇರಬೇಕು. ಅವಾಗ್ಲೇ ನಾನು ಡಿ ಬಾಸ್ ಸರ್ ನ ಕರ್ಸೋದಿಲ್ಲ ಅಂದ್ರೆ ಕರ್ಸೋದಿಲ್ಲ ನಾನು. ಓಕೆನಾ ಸರಿ, ಈಗ ದರ್ಶನ್ ಸರ್ ಬರೋದಕ್ಕೆ ಇನ್ನ ಟೈಮ್ ಇದೆ, ಅಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಿನಲ್ಲಿ ಬಂದ್ಬಿಡ್ತಾರೆ. ಇದ್ರ ಜೊತೆಗೆ ಇವಾಗ ಕಾರ್ಯಕ್ರಮದ ಒಂದು ಎನರ್ಜಿ ಮೀಟರ್ ಇದೆಯಲ್ಲ, ಅದನ್ನ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಬೇಕಂದ್ರೆ ವೇದಿಕೆ ಮೇಲೆ ನಿಮ್ಮನ್ನ ಹಾಡಿ ಕುಣಿಸೋದಕ್ಕೆ ದೇಸಿ ಸ್ಟೈಲ್ ನ ದೇಸಿ ಕಲಾವಿದ ನಮ್ಮ ಅಪ್ಪಟ ಕನ್ನಡದ ಪ್ರತಿಭೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವರು ತಮ್ಮ ಗಾಯನದ ಮೂಲಕ ಎಲ್ಲರ ಹೃದಯಗಳನ್ನ ಮುಟ್ಟಿದ್ದಾರೆ. ಜೊತೆಗೆ ಇತ್ತೀಚೆಗಷ್ಟೇ ಬಿಗ್ ಬಾಸ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಬಹಳ ಹತ್ತಿರವಾದಂತಹ ನಮ್ಮ ಕನ್ನಡದ ಹೆಮ್ಮೆಯ ಕಲಾವಿದರಾದಂತಹ ನವೀನ್ ಸಜ್ಜೋರ್ಗೆ ಬನ್ನಿ ಚಪ್ಪಾಳೆ. ಶುಭಾಶಯ ಅಂತ ಅದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ಆಯುಸ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತು ಈ ಶಿವರಾತ್ರಿ ಪ್ರಯುಕ್ತ ನಾನೇನು ಹಾಡ್ತಿದ್ದೀನಿ ನನ್ನ ಜೊತೆ ನೀವು ಹಾಡಬೇಕು, ಒಂದಷ್ಟಕ್ಕೆ ಮಜಾ ಮಾಡೋಣ ಅಂತ ಹೇಳ್ತಾ ಮುಂದಿನ ಹಾಡುಗಳನ್ನು ಹಾಡ್ತಾ ಇದ್ದೀನಿ. ಆ ಬಡ್ಡಿ ಸೀಲಪ್ಪನ ಮಗಳು, ಆ ಬಡ್ಡಿ ಸೀಲಪ್ಪನ ಮಗಳು, ಆ ಮುದ್ಲಟ್ಟಿಯ ಬಡ್ಡಿ ಜೊತೆಯಲ್ಲಿ ಇಟ್ಟಿರೋರು ಏನ್ ಮಾಡಿದ್ರು ಚಂದನ ಕಟ್ಟಪ್ಪ ಅಲ್ವಾ. ಹೌದು, ಒಂದ್ಸಲ ಆಡ್ಸಲ್ಲ ಇವರೆಲ್ಲ ಹೆಚ್ಚಿರೋಗಿದಾರ ಅಂತ. ನನ್ನ ತಕ್ಕೋ ಅವ್ರ ಮನೆ ದಾಸ ಗೀತಾಳನ ಸಿಗದೆ ಸಾವಿರಾರು ಜನ ಇದ್ದೀರಾ, ಇಷ್ಟಪಡ್ತೀರಾ ಆಡ್ನ ಬಾಯ್ಬಿಟ್ಟು ಆಡಿ, ಎಲ್ಲ ಮನೇಲಿ ಇಟ್ಬಿಡಿ ತೊಂದರೆಗಳು, ಆಳು ಮುಳು ಏನೋ ಬಿಸ್ನೆಸ್ ವ್ಯವಹಾರ ಎಲ್ಲ. ಈಗ ಎಷ್ಟೊತ್ತಿರ್ತೀವಿ ಅಷ್ಟೊತ್ತು ಎಲ್ಲರೂ ಸಿಂಗರ್ಸ್ ಇಲ್ಲಿ ಆಯ್ತಾ. ಏನ್ ಚಂದನ ತಪ್ಪೋ ಅವ್ರ ಮನೆ ದೋಸೆ ಬಿತ್ತಾಳೆ ಸೀದೋಗದೆ ಇದೊಬ್ಬು ಮಗಳು ಸಗಣಿಯ ನೀರ್ ಕಲ್ಸಿ ಮಕ್ಕಿರ್ಚಿ ಓಡೋಗೋಳೆ. ಅಯ್ಯಯ್ಯೋ, ಅವ್ರ ಆಡ್ತಿದ್ದ ಆಟಕ್ಕೆ ಸರಿಯಾಗದೆ ಕಂತಕ್ಕ. ಓ, ಏನು ಇಷ್ಟೇ ಸೌಂಡ್ ಇದೆಯಲ್ಲ ನಮ್ಮ ಊರ ಏರಿಯಾದಲ್ಲಿ, ಏನ್ ಮಾಡೋದು? ಈಗೇನ್ ಗೊತ್ತಾ, ನಾವು ಸಾಕಷ್ಟು ಕಾರ್ಯಕ್ರಮಗಳು ಹೋಗ್ತಾ ಅಲ್ವಾ, ನೀವಾಗ್ಲಿ ನಾವಾಗ್ಲಿ ಹೋಗ್ತಾ ಇರ್ತೀವಿ, ಆದ್ರೆ ಕೆಲವು ಕಾರ್ಯಕ್ರಮಗಳು ನೆನಪಲ್ಲಿ ಉಳಿತವೆ. ಯಾವಾಗ ಹೇಳಿ, ನಾವು ಬರೀ ಹಾಡ್ದಾಗ ಮಾತ್ರ ಅಲ್ಲ, ಅಲ್ಲಿದ್ರು ಜನ ಹೆಂಗ್ ರೆಸ್ಪಾನ್ಸ್ ಇತ್ತು, ಏನ್ ಚಪ್ಪಾಳೆ ಹೊಡೆದ್ರು, ಏನ್ ಸೌಂಡ್ ಮಾಡಿದ್ರು ಅಂತ ಅಲ್ಲಿ ಅನ್ನಿಸ್ಬೇಕಲ್ವಾ. ಜೆ ಪಿ ಪಾರ್ಕ್ ಬಂದಾಗ ಏನ್ ಅನ್ಸ್ತಲ್ಲಪ್ಪ, ಮತ್ತಿಕೆರೆ ಕಡೆಯವ್ರು ಏನಪ್ಪ ಅಯ್ಯಪ್ಪ. ಏ ಬಾಯ್ಸ್, ಏನ್ರು ಮಾಡ್ತಿದ್ದೀರಾ ನೀವು? ಇದಾರೆ ನಮ್ಮ ಹುಡುಗರೆಲ್ಲ ಇದಾರೆ, ಅವ್ರು ಅವಾಗ ಅವಾಗ ಸ್ವಲ್ಪ ಬ್ರೇಕ್ ತಗೊಂತ ಇರ್ತಾರೆ, ಅಂದ್ರೆ ಟಿಕ್ ಟಾಕ್ ಸಮಾನ ಅಲ್ವಾ, ಸೈಕಲ್ ಗ್ಯಾಪ್ ಒಂದು ಟಿಕ್ ಟಾಕ್ ಮಾಡ್ಕೊತಾ ಇರ್ತಾರೆ. ಈಗ ನೋಡಿ ಅವ್ರು ರೆಡಿ ಮಾಡ್ಸೋಣ ಇವ್ರನ್ನ. ಎಂತ ಒಳ್ಳೆ ಮಾತು ಹೇಳಿದ್ರು ನೋಡಿ, ಕಲಾವಿದರಿಗೆ ಪೇಮೆಂಟ್ ಮುಖ್ಯ ಅಲ್ಲ ಚಪ್ಪಾಳೆ ಮುಖ್ಯ ಹಂಗನ್ಬಿಟ್ಟು ಆಮೇಲೆ ಮುನಿರತ್ನ ಸರ್ ನೀವು ಪೇಮೆಂಟ್ ಕೊಡದೇ ಇರ್ತೀರ ಆಮೇಲೆ, ಎರಡು ಇಂಪಾರ್ಟೆಂಟ್. ಯಾರು ಬೇಕೀಗ ಮುಂಚೆ ಈಗ ಕಿರುತೆರೆಯ ಕ್ವೀನ್ ಬರ್ತಾ ಇದಾರೆ. ಇತ್ತೀಚೆಗೆ ಕಿರುತೆರೆ ಮೂಲಕ ಎಲ್ಲ ಹುಡುಗರ ನಿದ್ದೆನ ಹಾಳು ಮಾಡಿದಂತ ಬೆಡಗಿ ಈ ನಾಗಿಣಿ ಬೇರೆ ಯಾರು ಅಲ್ಲ, ಬಿಗ್ ಬಾಸ್ ಅಲ್ಲಿ ನಿಮ್ಮೆಲ್ಲರ ಮನಸ್ಸಿಗೆ ಹತ್ತಿರವಾದಂತ ವೆರಿ ಟ್ಯಾಲೆಂಟೆಡ್ ದೀಪಿಕಾ.